ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರವಾ ತವಾ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್ ಆಗಿ ಹಳ್ಳಿ ಸ್ಟೈಲಲ್ಲಿ ತುಂಬ ರುಚಿಕರವಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲು ನಾನಿಲ್ಲಿ ಅರ್ಧ ಕೆ ಜಿ ಮೀನನ್ನು ತಗೊಂಡಿದ್ದೀನಿ. ಈ ಅರ್ಧ ಕೆ ಜಿ ಮೀನನ್ನು ಮೊದಲೇ ಒಂದು ಸರಿ ನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಹಾಕಿ ಅರ್ಧ ಗಂಟೆಗಳ ಕಾಲ ನೆನೆ ಇಟ್ಟಿದ್ದೀನಿ. ಅದ ನಂತರ ಮತ್ತೆ ಒಂದು ಸರಿ ನೀರಲ್ಲಿ ತೊಳೆದ್ಬಿಟ್ಟು ಮೀನನ್ನು ತಗೊಂಡಿರೋದು. ಈ ರೀತಿ ಮಾಡೋದ್ರಿಂದ ಮೀನಲ್ಲಿರುವಂತಹ ಯಾವುದೇ ಮತ್ತು ಸ್ಮೆಲ್ ಆಗಿರ್ಬೋದು ಅಥವಾ ಗೌಲಿನ ಅಂಶ ಆಗಿರ್ಬೋದು ಪ್ರತಿಯೊಂದು ಕೂಡ ಹೋಗಿರುತ್ತೆ. ಅದರಲ್ಲಿರುವಂಥ ಬ್ಯಾಕ್ಟೀರಿಯಾಸ್ಗಳೆಲ್ಲ ಹೋಗುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡಿರೋದು. ಇದಕ್ಕೆ ಬೇಕಾಗಿರುವಂತಹ ಮಸಾಲೆಗಳು, ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಜೊತೆಗೆ ಖಾರದ ಪುಡಿ ತಗೊಂಡಿದ್ದೀನಿ, ಉಪ್ಪು ತಗೊಂಡಿದ್ದೀನಿ, ಅರಿಶಿಣದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ರವೆ ತಗೊಂಡಿದ್ದೀನಿ. ಸಣ್ಣ ರವೆ ತಗೊಂಡಿದ್ದೀನಿ. ಬೇಕು ಅಂತ ಅಂದರೆ ಬಾಂಬೆ ರವೆನ ಕೂಡ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಕಲಿಸ್ಕೊಳ್ಳಿಕ್ಕೆ ನೀರನ್ನು ತಗೊಂಡಿದ್ದೀನಿ. ಈಗ ನಾನು ಈ ಮೀನಿನ ಮಸಾಲೆನ ಈ ತಟ್ಟೆಲೇ ರೆಡಿ ಮಾಡ್ಕೊಳ್ತೀನಿ. ಇದೆಲ್ಲದನ್ನು ಕೂಡ ಮೀನಿಗೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅರ್ಧ ಗಂಟೆಗಳ ಕಾಲ ನೆನೆ ಇಡಬೇಕಾಗತ್ತೆ, ನೆನೆಸಿಡಬೇಕು. ಒಂದು ಚಮಚದಷ್ಟು ಅರಿಶಿಣದ ಪುಡಿ, 3 ಚಮಚದಷ್ಟು ಖಾರದ ಪುಡಿ ಹಾಕಿದ್ದೀನಿ ನಾನು, 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹುಣಸೆ ಹಣ್ಣಿನ ರಸನ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಕೂಡ ಚೆನ್ನಾಗಿ ಮೀನಿಗೆ ಮಿಕ್ಸ್ ಆಗೋ ಥರ ನಾವು ಕಲಿಸ್ಕೊಳ್ಬೇಕಾಗತ್ತೆ. ಮೀನಿನ ಹೊಟ್ಟೆ ಒಳಗಡೆ ಎಲ್ಲ ಕೂಡ ನಾವು ಅಲ್ಲಿ ಸ್ಟಫಿಂಗ್ ಮಾಡ್ಕೊಳ್ಬೇಕು, ನೀಟಾಗಿ ಕಲಿಸ್ಕೊಳ್ಬೇಕು. ಮಸಾಲೆ ಎಲ್ಲ ಕಡೆಯೂ ಹಿಡಿಬೇಕು ಚೆನ್ನಾಗಿ. ತುಂಬ ದಪ್ಪ ಅಲ್ಲ, ಸ್ವಲ್ಪ ಲೈಟಾಗಿ ತೆಳ್ಳಗೆ ಕಲಿಸ್ಕೊಂಡ್ರೆ ಸಾಕು. ಹಾಗೆ ನೋಡಿ, ನಾನು ಮೀನನ್ನು ತೊಳೆಯುವಾಗಲೇ ಮಧ್ಯದಲ್ಲಿ ಎರಡು ಭಾಗವಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ರೀತಿ ಕಟ್ ಮಾಡೋದ್ರಿಂದ ಮೀನಿಗೆ ಚೆನ್ನಾಗಿ ಮಸಾಲೆ ಹತ್ತುತ್ತೆ. ಸೊ ಹಾಗಾಗಿ ಆ ರೀತಿ ಕಟ್ ಮಾಡ್ಕೊಂಡಿರೋದು. ಈಗ ಇದನ್ನು 30 ನಿಮಿಷ ನೆನೆಯೋದಕ್ಕೆ ಬಿಡೋಣ. ನೆನೆದ ಮೇಲೆ ಒಂದು ಕೋಟಿಂಗ್ ರವೆ ಕೋಟಿಂಗ್ನ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಬೋದು. ಇವಾಗ 30 ನಿಮಿಷ ಆಗಿದೆ. ಮೀನು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ 30 ನಿಮಿಷದಲ್ಲಿ. ಸೊ ಈಗ ನಾನು ರವೆನ ಕೋಟಿಂಗ್ ಮಾಡ್ಕೊಳ್ತೀನಿ. ರವೆನ ಕೋಟಿಂಗ್ ಮಾಡಲಿಕ್ಕೋಸ್ಕರ ಒಂದು ತಟ್ಟೆನ ತಗೊಳ್ತಾ ಇದ್ದೀನಿ. ತಟ್ಟೆನಲ್ಲಿ ತಗೊಂಡಿರುವಂಥ ರವೆ ಎಲ್ಲದನ್ನು ಕೂಡ ಹಾಕ್ಕೊಳ್ಬೇಕು, ಸ್ಪ್ರೆಡ್ ಮಾಡ್ಕೊಳ್ಬೇಕು, ಒಂದೇ ಕಡೆ ಗುಡ್ಡೆ ಥರ ಹಾಕ್ಕೊಳ್ಬೇಡಿ. ನೆನೆಸಿರುವಂಥ ಮಸಾಲೆಯಲ್ಲಿ ನೆನೆಸಿರುವಂಥ ಮೀನನ್ನು ತಗೊಂಡು ಲೈಟಾಗಿ ಜಸ್ಟ್ ಅದ್ರ ಮೇಲೆ ಇಡಬೇಕಷ್ಟೇ. ತುಂಬ ಪ್ರೆಸ್ ಮಾಡಬಾರ್ದು, ತುಂಬ ದಪ್ಪಗೆ ರವೆ ಹತ್ತಿದ್ರು ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ. ಲೈಟಾಗಿ ಹತ್ಕೊಳ್ಬೇಕು. ಒಟ್ಟು ಇಡೀ ಮೀನಿಗೆಲ್ಲ ಫುಲ್ಲು ರವೆ ಕೋಟಿಂಗ್ ಆಗಬೇಕು. ಆ ರೀತಿ ಹೊಳ್ಳಾಡಿಸ್ಕೊಂಡ್ರೆ ಸಾಕಾಗುತ್ತೆ ರವೆಲಿ ಒಂದು ಸರಿ. ಮೀನಿಗೆ ರವೆ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ, ಅದರಲ್ಲೂ ಈ ಥರ ತವಾ ಫ್ರೈಗೆ. ಸೊ ಇದೇ ರೀತಿಯಾಗಿ ಎಲ್ಲ ಮೀನನ್ನು ಕೂಡ ನಾವು ರವೆನಲ್ಲಿ ಒಂದು ಕೋಟಿಂಗ್ ಮಾಡಿಟ್ಕೊಳ್ತೀನಿ. ನಾನಿವಾಗ ತವಾ ಬಿಸಿ ಆಗ್ಲಿಕ್ಕೆ ಇಟ್ಕೊಂಡಿದ್ದೀನಿ. ತವಾ ಬಿಸಿ ಆಗಿದೆ ಫ್ರೈ ಮಾಡಲಿಕ್ಕೆ. ಹಾಗೆ 2 ಚಮಚದಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ತವಾ ಫ್ರೈ ಅಂದಾಗ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಎಣ್ಣೆ ಬಿಸಿ ಆದ ನಂತರನೇ ಮೀನನ್ನು ನಾವು ತವಾದ ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ಚೆನ್ನಾಗೆ ರವೆಲಿ ಒಂದು ಕೋಟಿಂಗ್ ಮಾಡ್ಕೊಂಡಿರೋಂಥ ಮೀನನ್ನು ಇವಾಗ ನಾನು ಫ್ರೈ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಡೆಯಿಂದ ತವಾದಲ್ಲಿ ಹಾಕ್ಕೊಂಡು ಬನ್ನಿ. ಮೀನನ್ನು ಹಾಕಿದ ಮೇಲೆ ಮೇಲ್ಗಡೆಯಿಂದ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ನಾನು ಮೀನಿನ ಮೇಲೆ. ಒಂದು 10 ರಿಂದ 15 ನಿಮಿಷ ನಾವು ಮೀನು ಫ್ರೈನ ಬೇಯಿಸ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಹಸಿ ಮೀನಾಗಿರೋದ್ರಿಂದ ಬೇಯಲಿಕ್ಕೆ ಟೈಮ್ ತಗೊಳುತ್ತೆ. ಲೋ ಫ್ಲೇಮಲ್ಲಿ 10 ರಿಂದ 15 ನಿಮಿಷ ನಾವು ಬೇಯಿಸ್ಕೊಳ್ಬೇಕು. ಒಂದು 5 ರಿಂದ 6 ನಿಮಿಷ ಆದಮೇಲೆ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಮಗ್ಚಾಕಬೇಕು ಮೀನು ಫ್ರೈನ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು 10 ರಿಂದ 15 ನಿಮಿಷ ನಾವು ಮೀನು ಫ್ರೈನ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಇವಾಗ ಒಂದು 5 ನಿಮಿಷ ಆಗಿದೆ. ಒಂದು ಸೈಡ್ನ ಮಗ್ಚಾಕೊಳ್ಳೋಣ ಫ್ರೈನ. ಇವಾಗ ಕಂಪ್ಲೀಟಾಗಿ ಬೆಂದಿರುತ್ತೆ ಮೀನು ಫ್ರೈ. ಒಂದು 10 ರಿಂದ 15 ನಿಮಿಷ ಬೇಯಿಸ್ಕೊಳ್ಳೇಬೇಕಾಗುತ್ತೆ, ಕಂದು ಬಣ್ಣಕ್ಕೆ ಬರೋ ತನಕನೂ. ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ರೀತಿಯಾಗಿ ರವಾ ತವಾ ಫ್ರೈನ ಹಳ್ಳಿ ಸ್ಟೈಲಲ್ಲಿ ಮಾಡ್ಬೋದು ಅಂತ ಹೇಳಿ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನಷ್ಟು ಮತ್ತಷ್ಟು ಹೊಸ ವಿಡಿಯೋಗಳ ಅಪ್ಡೇಟ್ಗೋಸ್ಕರ ಮರೆಯದೆ ನಮ್ಮ ಆಲ್ ಇನ್ ಒನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್.